ನಮ್ಮ ಚುನಾವಣೆಗೆ ಕೇವಲ ಒಂದು ವಾರದ ಕಾಲಾವಕಾಶ ಬಾಕಿ ಉಳಿದಿದೆ ನಾವು ಎಲ್ಲ ಕಡೆಯಲ್ಲೂ ಕೂಡ ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರು ನಾವು ಮನೆ ಮನೆಗೆ ತೆರಳಿ ಈ ಪ್ರಚಾರವನ್ನು ಕೈಗೊಳ್ತಾ ಇದ್ದೀವಿ ಈ ದಿವಸ ನಾನು ಚೆಪ್ಪಿನ ಮಗುರಿನ ಆದಮ್ ಕುದುರಲ್ಲಿದ್ದೆ ಇದ್ದೇನೆ ಹಾಗೆಯೇ ನಮ್ಮ ವೆಜಿಟೇಬಲ್ ಹೋಲ್ಸೇಲ್ ಮಾರುಕಟ್ಟೆಯಲ್ಲಿದ್ದೆ ನಿನ್ನೆ ನಮ್ಮ ಮೀನುಗಾರಿಕಾ ದಕ್ಕಿಯಲ್ಲಿದ್ದೆ ಬೆಂಗ್ರೆಯಲ್ಲಿದ್ದೆ ಹಾಗೆಯೇ ಬೋಳೂರು ಬೋಳಾರ್ ಮತ್ತು ಮಂಗಳದೇವಿಯಲ್ಲಿದ್ದೆ ಎಲ್ಲ ಕಡೆಯಲ್ಲೂ ಕೂಡ ಬಹಳ ಉತ್ತಮವಾದ ಸ್ಪಂದನ ನಮಗೆ ಮತದಾರರಿಂದ ಇದೆ ಎಲ್ಲರ ಮನ ಮುಖದ ಮೇಲೆ ನಗು ಇದೆ ತಿರಸ್ ತಿರಸ್ಕಾರ ಭಾವ ಇಲ್ಲ ನಾನು ಮಾತಾಡಿದಾಗ ಅವರಿಲ್ಲಿ ಒಂದು ಭಾವನೆ ಇದೆ ಹಿಂದಿನ ಸ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವರಿಗೆ ನಡೆದಂತೆ ನುಡಿ ನುಡಿದಂತೆ ನಡೆದಿಲ್ಲ ಪ್ರತ್ಯೇಕವಾಗಿ ಈ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಅವರಿಗೆ ಈವರೆಗೆ ಸಿಕ್ಕಿತ್ತು ಬಿ ಜೆ ಪಿಯಿಂದ ಕೇವಲ ಸುಳ್ಳು ಭರವಸೆಗಳು ಮಾತ್ರ ಈ ಜನರು ಒಂದು ಬದಲಾವಣೆಯನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ನಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಬಹುದು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಇದೆ ಮತ್ತು ಕಾಂಗ್ರೆಸ್ ಪಕ್ಷ ಅದರಂತೆ ಖಂಡಿತ ನಡೆದುಕೊಳ್ತಾ ಇದೆ ಈ ಹಿಂದೆಯೂ ಕೂಡ ನಡೆದಿದೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ನಡೆದ ನುಡಿದಂತೆ ನಡೆಯುವಂಥ ಇತಿಹಾಸ ಪ್ರತ್ಯೇಕವಾಗಿ ಬಡವರ ಬಗ್ಗೆ ಜಾಸ್ತಿ ಕಾಳಜಿ ಇಡುವಂಥ ವಿಶ್ ಪಕ್ಷ ಇದು ಆದುದರಿಂದ ಈ ಬಾರಿಯೂ ಕೂಡ ಬೆಲೆ ಏರಿಕೆಯನ್ನು ತಗ್ಗಿಸಲಿಕ್ಕೆ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಇತ್ಯಾದಿಗೆ ಆರು ಗ್ಯಾರಂಟಿಗಳನ್ನು ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಮನೆಯ ಒಡತಿಗೆ ಈ ಬೆಲೆ ಏರಿಕೆಯ ವಿರುದ್ಧ ಮನೆ ನಡೆಸಲಿಕ್ಕೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಅದರ ಜೊತೆಯಲ್ಲಿ ಹತ್ತು ಕೆ ಜಿ ಬಿ ಪಿ ಎಲ್ನವರಿಗೆ ಅಕ್ಕಿ ಅಕ್ಕಿ ಫ್ರೀ ಅದಲ್ಲದೆ ಕೆಲಸ ಇಲ್ಲದ ಉದ್ಯೋಗ ಇಲ್ಲದ ಗ್ರ್ಯಾಜುಯೇಟ್ಸ್ನವರಿಗೆ ಅವರಿಗೆ ಕೆಲಸ ಇಲ್ಲದ ಗ್ರ್ಯಾಜುಯೇಟ್ಸ್ನವರಿಗೆ ಅವರಿಗೆ ನಿರುದ್ಯೋಗ ಭತ್ಯೆ ಮತ್ತು ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಸೌಲಭ್ಯ ಹೀಗೆ ವಿವಿಧ ಆರು ಗ್ಯಾರಂಟಿಗಳನ್ನು ನೀಡಿದೆ ಈ ಗ್ಯಾರಂಟಿಗಳು ಜನರಿಗೆ ಆಶಾಭಾವನೆಯನ್ನು ಮೂಡಿಸಿದೆ ಪ್ರತ್ಯೇಕವಾಗಿ ನಾನು ಹೇಳುವುದಾದರೆ ಈ ಬೆಲೆ ಏರಿಕೆಯ ಸಮಸ್ಯೆ ಜನರನ್ನು ತತ್ತರಿಸಿ ಹೋಗಿದೆ ನನಗೆ ನೆನಪಿದೆ ಬಿ ಜೆ ಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಒಂದು ಲೀಟರ್ ಹಾಲಿಗೆ ಇಪ್ಪತ್ತು ರೂಪಾಯಿ ಇತ್ತು ಇವತ್ತು ಅದು ನಲವತ್ತು ರೂಪಾಯಿಗೆ ಮುಟ್ಟಿದೆ ಗ್ಯಾಸ್ ಬೆಲೆ ಮನಮೋಹನ್ ಸಿಂಗ್ರವರ ಅಧಿಕಾರ ಇರುವಂಥ ಸಮಯದಲ್ಲಿ ಐನೂರ ಐವತ್ತು ರೂಪಾಯಿ ಇತ್ತು ಸಿಲಿಂಡರಿಗೆ ಇವತ್ತು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾಲ್ನೂರಕ್ಕೆ ಹೋಗಿದೆ ಅರವತ್ತು ರೂಪಾಯಿಗಿಂತ ಕಡಿಮೆಯಲ್ಲಿದ್ದ ಪೆಟ್ರೋಲು ಡೀಸೆಲ್ ಇವತ್ತು ನೂರಕ್ಕೆ ದಾಟಿದೆ ಉಪ್ಪಿನ ಮೇಲೆ ಅಕ್ಕಿಯ ಮೇಲೆ ಮಜ್ಜಿಗೆಯ ಮೇಲೆ ಮೊಸರಿನ ಮೇಲೆ ಎಲ್ಲದರ ಮೇಲೂ ಜಿ ಎಸ್ ಟಿ ಹಾಕಿದ್ದಾರೆ ಯಾವುದನ್ನು ಬಿಡಲಿಲ್ಲ ಜನ ಬಹುಶಃ ಏನು ಮಾಡುವುದು ಎಂಬುದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಆಶಾದಾಯಕವಾಗಿರುವುದು ಕಾಂಗ್ರೆಸ್ ಪಕ್ಷ ಆದ್ದರಿಂದ ಇದನ್ನು ನಾವು ಇವತ್ತು ಚುನಾವಣೆಯ ಪ್ರಯುಕ್ತ ಮತದಾರರಲ್ಲಿ ಹೋಗುವಾಗ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇದೆ ಮತ್ತು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜನರ ಪರವಾಗಿ ಟೊಂಕ ಕಟ್ಟಿ ಕೆಲಸ ಮಾಡ್ತೀವಿ ಆದುದರಿಂದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಕಾಗಿ ನಾನು ಎಲ್ಲರನ್ನು ಕೋರುವ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಸಾರಿ ಖಂಡಿತವಾಗಿ ರಾಜ್ಯದಲ್ಲೂ ಜಾಬೀರಿ ಗಳಿಸ್ತದೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಖಂಡಿತವಾಗಿ ಜಾಬೀರಿ ಗಳಿಸ್ತದೆ ಅಂತ ನನಗೆ ಖಾತ್ರಿ ಇದೆ ನಾನು ಎಲ್ಲ ಮತದಾರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಧನ್ಯವಾದವನ್ನು ಹೇಳ್ತೀನಿ